ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿದೆ, ಸಿಎಂ ಸಿದ್ದರಾಮಯ್ಯ ಅವರ ಆರೋಪ. ಎಸ್ ವೀಕ್ಷಕರೇ, ಬಿಜೆಪಿ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನ ಮಾಡುತ್ತಿರುವುದು ನಿಜ ಎಂದು ಸಿಎಂ ಸಿದ್ದರಾಮಯ್ಯ ಉಡುಪಿಯಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ 50 ಕೋಟಿ ಆಫರ್ ವಿಚಾರವಾಗಿ ಮಾತನಾಡಿದ ಸಿಎಂ, ಆ ವಿಚಾರವನ್ನ ರವಿ ಗಣಿಗ ಬಳಿಯೇ ಕೇಳಿ, ಆದರೆ ಬಿಜೆಪಿಯವರು ಈ ಪ್ರಯತ್ನದಲ್ಲಿ ಸಫಲ ಆಗಲ್ಲ ಅಂತ ಸಿಎಂ ಸವಾಲು ಹಾಕಿದ್ದಾರೆ. ಬಿಜೆಪಿಗರು ಹಗಲುಗನ್ಸ್ ಕಾಣ್ತಿದ್ದಾರೆ, ಒಮ್ಮೆ ಆಪರೇಷನ್ ಕಮಲ ಮಾಡಿ ಸಕ್ಸಸ್ ಆಗಿರ್ಬೋದು, ಆದರೆ ಯಾವಾಗಲೂ ಹಾಗೆ ಆಗಲ್ಲ, ವಿಫಲ ಪ್ರಯತ್ನ ಎಂದರು. ಬಿಜೆಪಿಯವರು ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ನಮ್ಮ ಪಕ್ಷದ ಒಬ್ಬ ಶಾಸಕನೂ ಅವರ ಆಮಿಷಕ್ಕೆ ಒಳಗಾಗಲ್ಲ ಅಂತ ವಿಶ್ವಾಸದ ನುಡಿಗಳನ್ನು ಸಿಎಂ ಸಿದ್ದರಾಮಯ್ಯವರು ಹೇಳಿದರು. ಇನ್ನು ಕನಕಪುರವನ್ನು ಬೆಂಗಳೂರಿಗೆ ಸೇರಿಸುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರ, ಈ ಬಗ್ಗೆ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದಂಥ ವಿಶ್ವಭಂಟ ಸಮಾವೇಶದ ಬಳಿಕ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ಈ ಸ್ಪಷ್ಟನೆಯನ್ನು ನೀಡಿದರು. ಬಿಜೆಪಿ ಏನನ್ನು ಮಾಡೋಕ್ಕಾಗಲ್ಲ, ಯಶಸ್ವಿ ಆಗಲ್ಲ ಅಂತ. ಎಸ್ ವೀಕ್ಷಕರೇ, ಒಂದು ಕಡೆ ಶಾಸಕರುಗಳಾದಂಥ ರವಿ ಗಣಿಗ, ಮತ್ತೊಂದು ಕಡೆ ಶಿವಗಂಗಾ ಬಸವರಾಜ್ ಅವರು ಅತಿ ದೊಡ್ಡ ಆರೋಪವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಮಾತನಾಡಿರುವಂಥ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕ ರವಿ ಗಣಿಗ ಅವರನ್ನೇ ಕೇಳಿ, ಆದರೆ ಬಿಜೆಪಿ ತಿಪ್ಪರ್ಲಾಗ ಹಾಕಿದ್ರು ಏನು ಮಾಡೋಕ್ಕಾಗಲ್ಲ, ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಸರ್ಕಾರ ಸಫಲ ಆಗಲ್ಲ, ಹಗಲು ಕನಸು ಕಾಣ್ತಾ ಇದ್ದಾರೆ. ಒಂದ್ಸಾರಿ ಆಪರೇಷನ್ ಕಮಲ ಮಾಡಿ ಸಕ್ಸಸ್ ಪದೇ ಪದೇ ಮಾಡೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ನಮ್ಮ ಎಂ ಎಲ್ ಎಗಳು ಒಬ್ರು ಕೂಡ ಅವರ ಆಮಿಷಕ್ಕೆ ಒಳಗಾಗಲ್ಲ.